ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಯಾವ ಊರು ಸರ್? ಇಲ್ಲೇ ನಗರನೇ. ಇಲ್ಲಿ ಮಂಡ್ಯ ಕ್ಷೇತ್ರ ಸೇರುತ್ತಲ್ಲ ಸರ್? ಮಂಡ್ಯ ಕ್ಷೇತ್ರ, ಲೋಕಸಭೆ ಮಂಡ್ಯ, ಮಂಡ್ಯ ರಾಜ್ಯ, ಇದನ್ನು ವಿಧಾನಸಭೆನೂ ಮಂಡ್ಯ, ಮೇಲ್ಕೋಟೆ ಕ್ಷೇತ್ರಕ್ಕೆ ಸೇರಿ. ಮೋದಿ ಅವರ ಆಡಳಿತ ಸೆಂಟ್ರಲ್ ಮೆಚ್ಕೊಂಡಿದ್ರು? ಯಾರು ಮೆಚ್ಕೊಳ್ದೇ ಇದ್ದೋ ಅಂತ ಮೂರ್ಖರು ನಮ್ಮ ದೇಶದಲ್ಲೇ ಇರಬಾರ್ದು ಅವರು. ಯಾಕೆಂದರೆ ಮೋದಿ ಮಾಡೋ ಕೆಲಸ, ಮೋದಿ ವಿಶ್ವ ನಾಯಕ ಮೋದಿನೇ ಮೆಚ್ಕೊಳ್ತಾರೆ ಇವರು, ಇವ್ರ ಮನೆಯಲ್ಲಿ ಅಪ್ಪ ಅಮ್ಮನೇ ಮೆಚ್ಕೊಳ್ಳಲ್ಲ ಇವರು. ಮೋದಿನ ಯಾವುದೋ ಒಂದು ಆ್ಯಂಗಲಲ್ಲಿ ನೋಡಬೇಡಿ. ಮೋದಿ ಅವ್ರಿಗೋಸ್ಕರ ಏನು ಮಾಡ್ಕೊತಾ ಇಲ್ಲ. ಅಗ್ಲಿ ಒಂದು ದಿನನೂ ರಜಾ ತಗೊಳ್ದೆ 9 ವರ್ಷದಿಂದ ದುಡ್ದಂಥ ಏಕೈಕ ಪ್ರಧಾನಿ ಇಡೀ ವಿಶ್ವದಲ್ಲೇ ಇಲ್ಲ ಅಲ್ವಾ? ಮೋದಿ ಬಗ್ಗೆ ಹೇಳಕ್ಕೆ ಏನಿದೆ? ಡೆವಲಪ್ಮೆಂಟ್ಗಳು ನೋಡಿ ನೀವು, ಯಾವ್ದು ಏನು ಮಾಡಿಲ್ಲ ಅನ್ನೋದು ಹೇಳಿ. ನೀವು ಕಂಪೇರ್ ಮಾಡಿ ಹಿಂದುಲ್ ಪಕ್ಷಕ್ಕೂ ಈಗಿನ ಬಿ ಜೆ ಪಿ ಪಕ್ಷಕ್ಕೂ ಕಂಪೇರ್ ಮಾಡಿ, ಒಂದು ಸಣ್ಣ ಮಗು ಕೇಳಿ ಮೋದಿ ಅನ್ನುತ್ತೆ ಅಲ್ವಾ? ಸೊ ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡೋಕ್ಕೇನು ಇಲ್ಲ ಸರ್. ಅವರು ಡೆವಲಪ್ಮೆಂಟ್ ಮೇಲೆ ಅವರು ಈಗ ಆಲ್ರೆಡಿ ಒಂದು ಸೈಡ್ ಡಿಸೈಡ್ ಆಗ್ಬಿಡೈತೆ. ಮೋದಿ ವರ್ಷ ಮೇಲೇ ಜನ ಓಟ್ ಹಾಕೋದು. ಮತ್ತು ಅವರು ಅವ್ರ ಹೆಂಡತಿ ಮಕ್ಕಳಿಗೆ ಏನಾರು ಮಾಡ್ಕೊತಾವ್ರ? ಅವ್ರೇನಾರು ಪ್ರಾಪರ್ಟಿ ಮಾಡ್ಕೊತಾರ? ಅವ್ರು ಇವತ್ತೆಲ್ಲ ಹುಡುಕಿದ್ರು ಎಷ್ಟು ಮಾ ಇರ್ಬೋದು ಅವ್ರ ಪ್ರಾಪರ್ಟಿ. ಹಾಗಾಗಿ ಮೋದಿ ವಿಶ್ವ ನಾಯಕ, ಅವ್ರ ಬಗ್ಗೆ ಯಾರು ಏನು ಚಕಾರನೇ ಎತ್ತೋ ಆಗಿಲ್ಲ. ಇನ್ನು ಅದ್ರ ಬಗ್ಗೆ ಏನು ಆಗಲೇ ಸಾಕಷ್ಟು ಸಮೀಕ್ಷೆಗಳು ಬಂದ್ಬಿಟ್ಟಿದ್ದಾವೆ. ಈಗ ಕೇರಳದಲ್ಲಿ ಮೊನ್ನೆ ನಡೆದಿದ್ದು ಒಂದು ಇದು ನೋಡಿ, ಈಗ ಮೊನ್ನೆ ಇದನ್ನಾಗಿದ್ದು ಯಾವುದು, ಒಂದು ಬಾಂಬೆ ನವಿ ಮುಂಬೈಯಿಂದ ನವಿ ಮುಂಬೈಗೆ ಇದರಿಂದ ಒಂದು ಬ್ರಿಡ್ಜ್ ಆಯಿತು. ಯಾರು ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ, ಆ ಥರ ಎಲ್ಲ ಆಲೋಚನೆ ಯಾರು ಮಾಡ್ತಾರೆ? ನೀವು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಬಂದವರು, ಅವ್ರಿಗೆ ಮಾತ್ರ ಗೊತ್ತು, ಸಾಮಾನ್ಯ ಮನುಷ್ಯನಿಂದ ದೊಡ್ಡವ್ರವ್ರಿಗೂ ಅವ್ರ ಬಗ್ಗೆ ಭಿನ್ನಾಭಿಪ್ರಾಯನೇ ಇಲ್ಲ. ನಮ್ಮ ಅಭಿಪ್ರಾಯ ಅಂತೂ ನಮ್ಮ ಸುತ್ತಮುತ್ತಲಲ್ಲಿ ಮೋದಿ ಬಿಟ್ಟರೆ ನಮ್ಗೆ ಬೇರೆಯವ್ರ ಬಗ್ಗೆ ಆಪ್ಷನ್ನೇ ಇಲ್ಲ. ಮತ್ತು ನೀವು ರಾಹುಲ್ ಗಾಂಧಿ ಅಥವಾ ಮತ್ತೊಬ್ಬರನ್ನ ಕಂಪೇರ್ ಮಾಡಿದ್ರೆ, ರಾಹುಲ್ ಗಾಂಧಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿನೇ ಆಗಿಲ್ಲ, ಅವ್ರಿಗೆ ಏನಕ್ಕೆ ಅವರು ಪ್ರಧಾನಿ ಕ್ಯಾಂಡಿಡೇಟು? ಈಸ್ ಫಿಟ್ ಟು ದಿ ಪ್ರಧಾನಿ? ಆ ಥರ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜಿಲ್ಲೆ ಇದೆ ಗೊತ್ತಾ ಅವ್ರಿಗೆ? ಏನು ಗೊತ್ತಿಲ್ಲದಿರೋ ಒಬ್ಬ ಅವನು ಏನಂದರೆ, ಅವನು ಮೋದಿಗೆ ಹೋಲ್ಸೋದೇ ಅಲ್ಲ. ಪ್ರಧಾನಿ ಅಭ್ಯರ್ಥಿ ಮೋದಿ ಮುಂದೆ ಬೇರೆ ಯಾರು ಬರ್ಬೋದೇ ಹೊರತು ರಾಹುಲ್ ಗಾಂಧಿ ಅನ್ಫಿಟ್ ಟು ಬಿ ಮೋದಿ, ಮೋದಿಗೆ ಕಾಂಪೀಟ್ ಮಾಡೋಕ್ಕೆ ಅವ್ರು ಅನ್ಫಿಟ್ಟೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಬೇರೆ ಜನಗಳು ಹೇಗಿದೆಯೋ ಗೊತ್ತಿಲ್ಲ. ಓಕೆ, ರಾಹುಲ್ ಗಾಂಧಿ ಒಂದು ಸ್ಟೇಟಿಗೆ ಮುಖ್ಯಮಂತ್ರಿಯಾಗಿ ಏನಾದ್ರು ಡೆವಲಪ್ಮೆಂಟ್ ಮಾಡಿ ತೋರಿಸಿದ್ರೆ ಹೇಳ್ಬೋದಾಗಿತ್ತು. ಅಮೇಥಿ ಕ್ಷೇತ್ರದಲ್ಲೇ ಸೋತಂಥ ವ್ಯಕ್ತಿ ಬಂದು ಕೇರಳದಲ್ಲಿ ನಿಂತ್ಕೊಂಡ್ರೆ ಎರಡು ಕಡೆ ವರ್ಚಸ್ಸಿರೋರು ಎರಡು ಕಡೆ ಯಾಕೆ ನಿಂತ್ಕೋಬೇಕು? ಬರೀ ಎಂ ಪಿ ಆಗಿಬಿಟ್ರೆ ಆಗಲಿಲ್ಲ, ಅನುಭವಗಳು ಬೇಕು. ಮೋದಿ ತಿಳುವಳಿಕೆ ಎಷ್ಟು? 15 ವರ್ಷ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರು, 9 ವರ್ಷ ಆಗೈತೆ. ಯಾರು ವಿರೋಧಿಗಳು ಮುಸ್ಲಿಮ್ಸು ಕೂಡ ಹೇಳ್ತಾರೆ ಮೋದಿ ಹೊತ್ತು ನಾವು ಮೋದಿಗೆ ಹಾಕೋದು ಅಂತ. ಇಲ್ಲೇನಂದರೆ ಯಾವುದೋ ಒಂದು ಷಡ್ಯಂತ್ರ ಇದು ಅನ್ಬೋದು ಅಷ್ಟೇ. ಮೋದಿನ ಇವರು ಮೋದಿ ನೆನೆಸ್ಕೊತಾವ್ರೆ, ಮೋದಿನ ಇವ್ರು ಮರ್ತುಬಿಟ್ರೆ ಮೋದಿ ವರ್ಚಸ್ ಕಡಿಮೆ ಆಗ್ಬೋದೇನೋ. ಇವರು ವಿರೋಧಿ ಅಂದ್ಕೊಂಡು ಅವ್ರನ್ನ ನೆನೆಸ್ಕೊತಾವ್ರೆ. ಹಾಗಾಗಿ ಮೋದಿ ವರ್ಚಸ್ನ ಬೇರೆ ಪಕ್ಷಗಳು ಹೆಚ್ಚು ಮಾಡ್ತಾ ಇದ್ದಾವೆ. ನೀವೆಲ್ಲರೂ ಹೋಗಿ ಈ ಪ್ರಪಂಚ ಜಿ ಶೃಂಗಸಭೆ ಯಾರು ಇಷ್ಟು ವರ್ಷದಲ್ಲಿ ಯಾರು ಮಾಡೋಕ್ಕಾಯ್ತಿತ್ತು ಅಂಥ ಸೆಕ್ಯೂರಿಟಿ ಕೊಟ್ಟು ಇಡೀ ವರ್ಲ್ಡ್ ಅವ್ರು ಬಂದು ಹೋದರು. ಹಾಗಾಗಿ ಅವ್ರು ಒಂದೊಂದೇ ತಗೊಳ್ಳಿ, ಒಂದು ಸಣ್ಣ ಮಗು ಕೇಳಿಯಪ್ಪ ಮೋದಿ ಅಂತದೆ ಎಲ್ಲಿಂದ ಎಲ್ಲಿಗೆ ಅಂತನಾರು ಬನ್ನಿ. ಗುಜರಾತ್ ಡೆವಲಪ್ಮೆಂಟ್ ನೋಡಿ, ಅಯೋಧ್ಯೆ ಡೆವಲಪ್ಮೆಂಟ್ ನೋಡಿ, ಅದ್ರ ಪಕ್ಕ ಕಾಶಿ ಮಥುರಾ ಡೆವಲಪ್ಮೆಂಟ್ ನೋಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ನಮಗಂತೂ ತುಂಬ ತೃಪ್ತಿ ತಂದಿದೆ. ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಅವರು ಏನಾದರೂ ಈಗ ಅರ್ಧಕ್ಕೆ ನಿಲ್ಲಿಸಿರೋವಂಥದ್ದು ಅವ್ರ ಪ್ಲ್ಯಾನ್ಗಳು ಏನೇನಿದೆ ಅದು ಮುಂದೆ ಕಂಟಿನ್ಯೂ ಆಗೋದಕ್ಕೆ ಅವ್ರಿಗೆ ಅನುಕೂಲ ಅಲ್ಲ ಅಂತ ಅವ್ರು ಬಂದರೆ ಖಂಡಿತ ಆಗ್ತದೆ. ಅದಲ್ಲದೇ ಈ ಹಿಂದಿನ ಸರ್ಕಾರಗಳು ಏನು ಆಡಳಿತ ಮಾಡಿದ್ದಾವೆ ಅವ್ರು ಏನೇನು ಡೆವಲಪ್ಮೆಂಟ್ ಮಾಡೋರು ಅವರು ಹೇಳಿ, ಇವರು ಹೇಳ್ತಾರೆ ಇವರೇನೇನು ಡೆವಲಪ್ಮೆಂಟ್ ಮಾಡೋರೆ ಅಂತ ಅಲ್ವಾ? ನೀವು ಯಾರನ್ನಾರು ಕೇಳಿ ಮೋದಿ ಬೇಕು ಅಂತಾರೆ. ಏನೋ ಕೆಲವರು ವೈಯಕ್ತಿಕವಾಗಿ ಹೇಳ್ಬೋದು, ನಮಗಂತೂ ಮೋದಿಯಪ್ಪ. ಮಾಲ್ಡೀವ್ಸ್ ಅಧ್ಯಕ್ಷನಿಗೇನಾದ್ರು ತಲೆ ಬುದ್ಧಿ ಇದ್ದದ ಅವನಿಗೆ ಮೋದಿನ ಎದುರಾಕೊಂಡು ಇರೋಕ್ಕಾಯ್ತದನ್ರಿ? ಅವರೆಲ್ಲ ಸಣ್ಣ ರಾಷ್ಟ್ರದವರು, ಚೈನಾ ನಂಬ್ಕೊಂಡು ಹೋದವ್ರು ಯಾರು ಉದ್ಧಾರ ಆಗೋರು? ಪಾಕಿಸ್ತಾನದವ್ರು ಉದ್ಧಾರ ಆಗೋರು? ಪಾಕಿಸ್ತಾನದವ್ರನ್ನ ಹಾಳು ಮಾಡಿದೆ ಚೈನಾದವರು. ಏನೋ ಕೊಡ್ತೀನಿ ಕೊಡ್ತೀನಿ ಅಂತ ಏನೋ ಆಸೆ ತೋರಿಸಿ ಹಾಳು ಮಾಡಿದವರೆ ಪಾಕಿಸ್ತಾನದವರು. ಮಾಲ್ಡೀವ್ಸ್ಗೆ ಹೋಗೋ ಮಾಲ್ಡೀವ್ಸ್ ಅಧ್ಯಕ್ಷ ಒಬ್ಬ ಅಯೋಗ್ಯ. ಈಗ ಲಕ್ಷದ್ವೀಪ ನೋಡಿ ಹೆಂಗೆ ಡೆವಲಪ್ ಆಗ್ತದೆ ಅಂತ. ಮೋದಿ ಅಥವಾ ಅಮಿತ್ ಶಾ ಅಥವಾ ಇನ್ನೊಬ್ಬರು ಯೋಗಿ ಅವರೇನಾದ್ರು ಒಂದು ವಿಷಯ ತಗೊಂಡ್ರೆ ಆ ವಿಷಯನ ಪೂರ್ತಿ ಮಾಡೋಕ್ಕಂತ ಬಿಡೋಲ್ಲ. ಅವರೇ ಉದ್ಘಾಟನೆ ಮಾಡಿದಲ್ಲ, ಅವರೇ ಇದು ಇದನ್ನು ಮಾಡೋರು, ಏನು ಪ್ರಾರಂಭ ಮಾಡಿದವರು ಅವರೇ, ಉದ್ಘಾಟನೆ ಮಾಡಿದವರು ಅವರೇ. ಸುಮಾರು ವಿಷಯದಲ್ಲಿ ತಗೊಳ್ಳಿ ನೀವು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ,
ಎಲ್ಲಿತ್ತು ಅಂತಂಥ ರಸ್ತೆಗಳೆಲ್ಲಿತ್ತು? ಮತ್ತು ಒಂದು ಪ್ರತಿ ಒಂದೇ ಬಾರ ಟ್ರೈನ್ ಬತ್ತಿತ್ತ? ನಾವು ಈ ಕರ್ನಾಟಕಕ್ಕೆ ಒಂದೇ ಬಾರದ ಬರುತ್ತೆ ಅಂದ್ಕೊಂಡಿದ್ವಾ? ಅಲ್ಲ, ಆ ಥರ ಕಾನ್ಸೆಪ್ಟ್ಗಳು ಹೆಂಗಿದೆ? ನೀವು ರೈಲ್ವೆ ವಿಷಯ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ, ಆಮೇಲೆ ವಿದೇಶಾಂಗ ನೀತಿ ತಗೊಳ್ಳಿ. ಎಸ್ ಜೈಶಂಕರ್ ಅಂತ ವ್ಯಕ್ತಿ ಎಂತೆಂಥ ವಿಷಯ ಅವ್ರು ಮಾತಾಡ್ತಾರೆ. ಅವರೊಬ್ಬರು ಐ ಎ ಎಸ್ ಅಧಿಕಾರಿ ಆಗಿದ್ದವರು. ನಿರ್ಮಲಾ ಸೀತಾರಾಮನ್ ತಗೊಳ್ಳಿ, ಅವರು ಇದಾಗಿದ್ರು ಎಂಥದ್ದು ಡಿಫೆನ್ಸ್ ಮಿನಿಸ್ಟರ್ ಆಗಿ ಅಲ್ಲೂ ನಿಭಾಯಿಸ್ಕೊಂಬಂದರು. ಈಗ ಫೈನಾನ್ಸ್ ಮಿನಿಸ್ಟ್ರು ಅಂತ ಕೋವಿಡ್ ಟೈಮಲ್ಲಿ ನಮ್ಮ ಫೈನಾನ್ಸು ಹಾಳಾಗಲೇ ಇಲ್ಲ, ಇಡೀ ವಿಶ್ವನೇ ಪರದಾಡೋಯ್ತು ಅಲ್ವಾ? ರಾಜನಾಥ್ ಸಿಂಗ್ ಎಲ್ಲರೂ, ಯಾಕೆಂದರೆ ಅಲ್ಲಿ ಮೋದಿ ಹೇಳಿದ ಮಾತು ಎಲ್ಲರೂ ಕೇಳ್ತಾರೆ ಹೊರತು ಎಲ್ಲರೂ ಹೇಳಿದ ಮಾತು ಮೋದಿ ಕೇಳಲ್ಲ. ಅಂದರೆ ಕೂತೆ ಕಲೆಕ್ಟಿವ್ ಇದು ಅದು, ಮತ್ತು ಪ್ರತಿಯೊಬ್ಬರು ಅಂಥವ್ರನ್ನೇ ಸೆಲೆಕ್ಟ್ ಮಾಡೋರು ಅಲ್ಲಿ. ಇದನ್ನು ನಾವು ವಿಷಯನ ತಿಳ್ಕೊಂಡೆ ಮಾತಾಡಬೇಕು. ಈಗ ಅರ್ಧಂಬರ್ದ ತಿಳ್ಕೊಂಡಿರೋಂಥವ್ನ ವಾದನೂ ಮಾಡಬಾರ್ದು, ನಾವೇ ದೂರ ಉಂಟಾಗಬೇಕು. ಆಯ್ತಪ್ಪ, ನೀವು ಯಾರಿಗಾರು ಓಟ್ ಹಾಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೋಡಿ, ಯಾರೋ ಯಾರು ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರುಗಳು ಯಾರನ್ನಾರು ತಗೊಳ್ಳಿ, ಅವ್ರು ಯಾರು ಕಂಡಮ್ಮಗ ಅವ್ರು ಹೇಳಿ. ಯಾರಾದರೂ ಮೋದಿ ಮಾತಿಗೆ ಅಥವಾ ಅಮಿತ್ ಶಾ ಮಾತಿಗೆ ಉಲ್ಟಾ, ರಾಜನಾಥ್ ಸಿಂಗ್ ಮಾತಿಗೆ ಉಲ್ಟಾ ಹೇಳ್ತಾರೆ? ಅವರು ರಾಜನಾಥ್ ಸಿಂಗು ಅವರೆಲ್ಲ ಅಳಬರ್ತಾನೆ. ಅವರು ಮೋದಿನ ತಗೊಂಬಂದು ಗುಜರಾತಿಂದ ಮೋದಿನೇ ಮುಂದೆ ನಿಂತ್ಕೊಂಡು ಅವರು ಎಲೆಕ್ಷನ್ ಮಾಡಿ ಎರಡನೇ ಸತಿ ಗೆದ್ದರು. ಈಗ ಮೂರನೇ ಸತಿನ ಮೋದಿ ಅಂತಲೇ ಹೇಳ್ತಿರೋದು. ಹಾಗಾಗಿ ಮೋದಿ ಬೆಸ್ಟ್. ಭದ್ರತೆ ದೃಷ್ಟಿಯಿಂದ ಹೇಗಿದೆ? ಅಯ್ಯೋ, ವರ್ಲ್ಡೇ ಮಕ ತಲೆ ತಿರುಗೋಗ್ಬಿಡ್ಬೇಕು ಆ ಮಟ್ಟಕ್ಕಿದೆ. ಇವರು ಒಂದು ಗುಂಡಾರಿಸ್ರೆ ಅದಕ್ಕೆ ದುಡ್ಡು ಇದನ್ನ ಲೆಕ್ಕ ಕೊಡಬೇಕಾಗಿತ್ತು. ನುಗ್ಗೊಡಿ ಅಂತಾರೆ ದೋಕ್ಲಾಮಲ್ಲಿ. ಹೆಂಗೆ ಮಾಡಿದ್ರು ದೋಕ್ಲಾಮಲ್ಲಿ? ಹೆಂಗೆ ಮಾಡಿದ್ರು ಸರ್? ನೀವೇನು ಗೊತ್ತಾ, ಹುಡಿಕೊಂಡೋಗಿ ಕೆಡಿಕೊಂಡು ಹೊಡಿಯೋದು ನಾವು. ಇನ್ನು ಶತ್ರುಗಳು ಮುಟ್ಟು ನೋಡ್ಕೋಬೇಕು ಅವರು ಪ್ರತಿಯೊಂದು. ನೋಡಿ, ಡಿಫೆನ್ಸಲ್ಲಂತೂ ಇನ್ ಎಕ್ಸ್ಟ್ರಾರ್ಡಿನರಿ ಡೆವಲಪ್ಮೆಂಟು. ಮತ್ತು ಹೊರಗಡೆ ನಮ್ಗೇನು ಬೇಕು ಅದಕ್ಕೆ, ಅಲ್ಲಿಗೆ ಮಿಲ್ಟ್ರಿ ಯಾವ್ಯಾವ ಯಾವ್ಯಾವ ಸೆಕ್ಟ್ರಿಗೆ ಏನೇನು ಬೇಕು ಅದನ್ನೆಲ್ಲ ಇಂಡಸ್ಟ್ರೀಸೇ ತಗೊಳ್ಳಿ. ಈಗ ಇದರಲ್ಲಿ ಕೋವಿಡಲ್ಲಿ ಎಲ್ಲ ಇಂಡಸ್ಟ್ರಿಗಳು ಮುಚ್ಚೋಗೋ ಲೆವೆಲ್ಗೆ ಬಂದಿತ್ತು. ಮಾಡಿದ್ರಲ್ಲ ಅದನ್ನು ಇಂಡಸ್ಟ್ರಿ ತಿರ್ಗಿ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. ಪುನಶ್ಚೇತನ ಏನು ಅದನ್ನು ಹಾಳಾಗ್ದಿದಂಗೆ ನೋಡ್ಕೊಂಡವ್ರೆ ಅಂಬಾನಿ, ಆಮೇಲೆ ಇನ್ನೊಬ್ಬ ಯಾರು ಅದಾನಿ, ಅವ್ರಿಗೆ ಡೆವಲಪ್ ಮಾಡಿಬಿಟ್ರು ಅಂತ. ಇವರು ಆಗಲೇ ಹಿಂದಿನ ಸರ್ಕಾರನೇ ಅದಾನಿ ಅವ್ರನ್ನೆಲ್ಲ ಡೆವಲಪ್ ಮಾಡಿರೋದು. ಇವರೇನು ಹೊಸ್ದಾಗಿ ಏನೂ ಮಾಡಿಲ್ಲ, ಅವ್ರಿಗೆ ಹೊಸ್ದಾಗಿ ಏನು ಉತ್ಪತ್ತಿ ಮಾಡಿಲ್ಲ. ಇವರೇ ಫಸ್ಟ್ ರಾಜೀವ್ ಗಾಂಧಿ ಪೀರಿಯಡಲ್ಲೇ ಮಾಡಿರೋದು ಅವ್ರನ್ನೆಲ್ಲ. ಗೊತ್ತಾಯ್ತೆ ನಿಮಗೆ ಆ ವಿಷಯದ ಬಗ್ಗೆ ಸರಿಯಾಗಿ ಜ್ಞಾನ ಇದ್ದು ನೀವು ಮಾತಾಡಬೇಕು. ಇಲ್ಲದೆ ಸುಮ್ಮನೆ ಅಲ್ಪವಿದ್ಯೆ ಮಹಾಗರ್ಭೆ ಅಂತ ಇಷ್ಟು ತಿಳ್ಕೊಂಬಿಟ್ಟು ನಾನೆಲ್ಲ ಗೊತ್ತು ನಮ್ಗೆ ಮಾತಾಡಬಾರ್ದು. ನೀವು ಯಾವ ವಿಷಯದಲ್ಲಾದ್ರೂ ನೋಡಿ, ಬಿ ಜೆ ಪಿ ಬೆಸ್ಟ್. ಈಗ ಇಲ್ದಿರೋ ನಮ್ಮ ದೇಶ ಎಕ್ಕುಟ್ಟೋಗ್ಬಿಡೋದು ಇಷ್ಟೊತ್ತಿಗೆ. ನೀವು ಸೈನ್ಸು ಡೆವಲಪ್ಮೆಂಟು ಎಲ್ಲದರಲ್ಲೂ ಯಾವುದು ಯಾವ ಇಂಥ ವಿಷಯ ಅಂತಿಲ್ಲ. ಇಂಡಿಯಾದಲ್ಲಿ ಏನೇನು ವಿಷಯ ಯಾವ್ಯಾವ ಮಿನಿಸ್ಟ್ರು ಅವ್ರವ್ರ ಕೆಲಸನ ಅವ್ರಿಗೆ. ಈಗ ಇವನು ಯಾರಪ್ಪ ಸಾರಿಗೆ ಮಂತ್ರಿ ಕೇಂದ್ರದ್ದು ಗಡ್ಕರಿ. ಗಡ್ಕರಿ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಮಾಡ್ತಾವ್ರೆ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳು ಅನ್ನೋದು ಅವ್ರತಾವ್ ನೀವು ಕೇಳಬೇಕು ಅಲ್ವಾ? ಇವೆಲ್ಲ ಆ ಥರ ಯಾರು ಯೋಚನೆ ಮಾಡಿದರು? ಈಗ ಮೈಸೂರು ಬೆಂಗಳೂರು ರೋಡ್ ಆ ಥರ ಯಾರು ಯೋಚನೆ ಮಾಡಿದರು ಅಲ್ವಾ? ಮಾಡಿರೋದನ್ನು ಮಾಡೋರೆ ಅಂತ ಹೇಳಬೇಕು. ನೀವು ತಲೆಯಲ್ಲಿ ಒಂದೇ ವಿಷಯ ತುಂಬ್ಕೊಂಡು ಸರಿಗಿಲ್ಲ ಅನ್ನೋದನ್ನೇ ಮನಸ್ಸಲ್ಲಿ ತುಂಬ್ಕೊಂಡು ಮತ್ತೆ ಅದನ್ನೇ ಹೇಳಿದ್ರೆ ಯಾರು ಒಪ್ತಾರೆ? ಕೋವಿಡ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಇಡೀ ವಿಶ್ವಕ್ಕೆ ನಾವು ಇದನ್ನು ಸಪ್ಲೈ ಮಾಡಿದ್ದೀವಿ. ಹಾಂ, ವ್ಯಾಕ್ಸಿನೇಷನ್ ಸಪ್ಲೈ ಮಾಡಿದ್ದೀವಿ. ನಮ್ಮ 130 ಕೋಟಿ ಜನನ ಉಳಿಸ್ಕೊಂಡು ನಮ್ಮ ಶತ್ರು ದೇಶಕ್ಕೂ ಕಳಿಸಿದ್ದೀವಿ ಅಲ್ವಾ? ಅದಕ್ಕಿಂತ ಇನ್ನೇನೇನು ಡೆವಲಪ್ಮೆಂಟ್ ಮಾಡ್ಬೇಕು ಹೇಳಿ ಸರ್. ಆಯಾ ಸಂದರ್ಭಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡೋರೆ ಬಿ ಜೆ ಪಿ ಸರ್ಕಾರ. ಬೇರೆ ಪಕ್ಷಗಳಿದ್ದರೆ ಈ ಕೋವಿಡ್ ಟೈಮಲ್ಲಿ ಕಷ್ಟನೇ ಆಗ್ತಿತ್ತು. ಯಾಕೆ ಕಷ್ಟ ಆಗ್ತದೆ ಅನ್ನೋದಕ್ಕಿಂತ ನೀವು ಅದನ್ನು ಯೋಚನೆ ಆಲೋಚನೆ ಮಾಡೋಕ್ಕಾಗಲ್ಲ. ಅವ್ರು ಆ ಥರ ಯೋಚನೆನೂ ಮಾಡಲ್ಲ. ಅವ್ರು ಸೇಫ್ ಆಗಿರೋಕ್ಕೆ ಏನು ಬೇಕೋ ಬೇರೆ ಬೇರೆ ದೇಶಕ್ಕೆ ಓಡೋಗ್ಬಿಡೋರು. ಎಲ್ಲಿ ಕೋವಿಡ್ ಇಲ್ಲ ಅಲ್ಲಿಗೆ. ಇವ್ರು ಹಂಗೆ ಮಾಡಲಿಲ್ಲ, ಇದ್ದೇ ಸಾಧಿಸ್ತಾರಲ್ಲ ದೇಶ ತಿರುಗಿ ನೋಡೋಂಗೆ ಮಾಡಿದ್ರು ಕೋವಿಡ್. ಇಡೀ ಪ್ರಪಂಚ ಸಿಹಿ ತಿರುಗಿ ನೋಡೋದೇನು ಮುಟ್ಟು ನೋಡ್ಕೊಳಂಗೆ ಕೊಟ್ಟರು. ತಗೊಳ್ರಪ್ಪ ನಿನ್ನ ವ್ಯಾಕ್ಸಿನೇಷನ್. ಅಮೇರಿಕದ ಅಂತ ಅಮೇರಿಕಾನೇ ರಾಷ್ಟ್ರಗಳಿಗೆ ಕಳಿಸಿದ್ರು. ಹಾಂ, ಪಾಕಿಸ್ತಾನಕ್ಕೆ ಕಳಿಸ್ಲಿಲ್ವಾ, ಅಫ್ಘಾನಿಸ್ತಾನಕ್ಕೆ ಕಳಿಸ್ಲಿಲ್ವಾ, ಶ್ರೀಲಂಕಾಗೆ ಕಳಿಸ್ಲಿಲ್ವಾ, ಮ್ಯಾನ್ಮಾರ್ಗೆ ಕಳಿಸ್ಲಿಲ್ವೇ? ಯಾರು ಇಂಥವ್ರು ಇಲ್ಲ ಅಂತ ಅಲ್ಲಿ ಹೇಳಲಿಲ್ವಲ್ಲ. ಪ್ರತಿಯೊಬ್ಬರಿಗೂ ಕಳಿಸೋರೆ. ಮಾನವೀಯತೆಯ ದೃಷ್ಟಿಯಿಂದ ಏನು ಮಾಡ್ಬೋದು ಅದನ್ನೆಲ್ಲ ಮಾಡಿದೆ. ನಮಗಂತೂ ತುಂಬ ಸಂತೋಷ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ, ಏನು ಹೇಳ್ತೀರಾ ಸರ್? ರಾಮ ಮಂದಿರ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಪ್ರತೀಕ. ರಾಮ ಎಲ್ರಿಗೂ ಸಲ್ಲುವಂಥವನು, ರಾಮ್ ರಹೀಮ್ ಅನ್ನೋದು ಎಲ್ಲ ಕಡೆ ಸಲ್ಲುವಂಥದ್ದು. ಅಯೋಧ್ಯೆ ರಾಮ ಮಂದಿರ ನಿಮ್ಗೆ ಇಷ್ಟ ಇಲ್ಲದೇ ಇದ್ರೆ ನಿಮ್ಮ ಪಾಡು ನೀವು ಸುಮ್ಮನಿದ್ಬಿಡಿ. ಮಾಡ್ತಾಯಿದ್ದೀವಿ, ನೀವು ಮಾಡೋಕ್ಕಾಗದೇ ಇರೋದು ನಾವು ಮಾಡ್ತಾಯಿದ್ದೀವಲ್ಲ.
ಸುಮ್ಮನೆ ಇರೋಕ್ಕೇನು ಕಷ್ಟ ನಿಮಗೆ? ನೀವು ಬರಲ್ಲ ಅಂದರೆ ಅಯೋಧ್ಯೆ ಉದ್ಘಾಟನೆ ಆಗಲ್ವಾ? ನೀವು ಯಾರು ಬರಲ್ಲ ಅಂದರೆ ನಿಮ್ಮನ್ನೇನು ಬನ್ನಿ ಅಂತ ಕಾಲು ಮುಗಿತಾ ಇದ್ದೀವ? ಕರೆಯೋದು ನಮ್ಮ ಪದ್ಧತಿ, ಕರೆದಿದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರೂ ಶತ್ರುನು ವಿಶ್ವಾಸಕ್ಕೆ ತಗೊಂಡು ಕರಿಬೇಕು ಅಂತ ಕರೆದಿದ್ದೀವಿ. ನೀವು ಬರಲ್ಲ, ಅದರಲ್ಲಿ ರಾಜಕೀಯ ಮಾಡಿದ್ರೆ ಮಾಡ್ಕೊಳ್ಳಿ. ಅಯೋಧ್ಯೆ ವಿಷಯದಲ್ಲಿ ರಾಜಕೀಯ, ನೀವು ಒಂದು ಮಸೀದಿ ಕಟ್ಟುವಾಗ ಯಾಕೆ ರಾಜಕೀಯ ಮಾಡಿಕ್ಕಿಲ್ಲ? ಹಾಂ, ಅವರ ಇಫ್ತಿಯಾರ್ ಕೂಟಕ್ಕೆ ಹೋಗುವಾಗ ಯಾರು ರಾಜಕೀಯ ಮಾಡಿಕ್ಕಿಲ್ಲ? ಹ್ಞೂ, ತಲೆ ಮೇಲೆ ಟೋಪಿ ಹಾಕೊಂಡು ಕೂತ್ಕೊತಿರಲ್ಲ, ಅವಾಗ ಯಾಕೆ ರಾಜಕೀಯ ಹೇಳಿಕ್ಕಿಲ್ಲ? ರಾಮ ಮಂದಿರ ನಿಮ್ಗೇನು ತೊಂದರೆ ಮಾಡೈತೆ? ನಿಮ್ಮ ಮನೆ ಆಸ್ತಿ ಹೊಡ್ಕೊಂಡು ಕಟ್ತಾ ಇದ್ದೀವ? ಭಕ್ತಾದಿಗಳದು, ಇಡೀ ದೇಶದವ್ರದ್ದು ಅದು ಮಾಡಬಾರ್ದಾಗಿತ್ತು, ಆಸ್ಪತ್ರೆ ಮಾಡಬಾರ್ದಾಗಿತ್ತು, ಈ ಕೆಲಸ ನೀವೇ ಮಾಡುವ್ರಿ? ನೀವ್ಯಾಕೆ ಆಸ್ಪತ್ರೆಗಳು ಮಾಡಿಲ್ಲ? ಹ್ಞೂ, ನೀವ್ಯಾಕೆ ಮಾಡಲಿಲ್ಲ? ಮಾಡ್ತಾರೆ ಅಂದ್ರೆ ಸರಿಗಿಲ್ವಾ? ನಿಮ್ಗೆ ಸರಿಗಿಲ್ಲ, ಅವ್ರಿಗೆ ಸರಿಗೈತಲ್ಲ, ಮಾಡ್ತಾರೆ. ನಿಮಗೆ ಸರಿ ಇರೋದು ನೀವು ಮಾಡ್ತೀರಾ, ಅವ್ರಿಗೆ ಸರಿ ಇರೋದು ಅವ್ರು ಮಾಡೇ ಮಾಡ್ತಾರೆ. ನೀವು ಬೇಡ ಅನ್ನಕ್ಕೆ ನೀವ್ಯಾರು ಬರಲ್ಲ ಅಂದ್ರೆ ಬರಬೇಡ ಹೋಗಪ್ಪ, ನೀವು ಇನ್ನೇನು ಕಾಲು ಮುಗಿತಾ ಇದೀವ ಬಾ ಅಂತ. ಬಂದರೂ ಉದ್ಘಾಟನೆ ಆಯ್ತದೆ, ಬರ್ದಾದ್ರೂ ಉದ್ಘಾಟನೆ ಆಯ್ತದೆ ಅಲ್ವೇ? ಈಗ ಮೂರು ನಾಲ್ಕು ಸೈಟ್ ನೋಡಿಲ್ವ ನಿಮ್ಮ ಯೋಗ್ಯತೆ ಏನು ಅಂತ? ಹ್ಞೂ, ನೋಡಿಲ್ವ? ಇದಕ್ಕಿಂತ ಇನ್ನೇನು ಉದಾಹರಣೆ ಇತ್ತೀಚೆಗೆ ತಗೊಳ್ಳಿ, ತುಂಬ ವರ್ಷಗಳದೇನೂ ಇಲ್ಲ. ಮುಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ಜನ ಈಗಾಗಲೇ ನಿರ್ಧಾರ ಮಾಡೋರೆ ಯಾರೋ ಕೆಲವರು ಫೇವರ್ ಆಗಿರೋರು ಅವ್ರು ಮಾಡ್ಕೊಳ್ಳಿ, ಏನು ಇಲ್ಲ. ಬರ್ದೇ ಇವ್ರ ಕಾಲ ಮೇಲೆ ಇವರೇ ಕಲ್ಲೇ ತಗೋದ್ರೆ ನಮ್ಮ ದೇಶನ ಇನ್ನೊಂದು ತಿರ್ಗಾ ಅಧೋಗತಿಗೆ ತಗೊಂಡೋಗಿ ಇವರು ದುಡ್ಡನ್ನ ಮೆಲೆ ಹಾಕ್ಕೊಂಡು ಇಟಲಿಲಿ ಸ್ಟಾರ್ ಹೋಟೆಲ್ಗಳು ಕಟ್ಕೊಂಡು ಇನ್ನೂ ಅವನು ಯಾವನು ಇವಳು ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವಾದ್ರಾ ಎಷ್ಟು ಲಕ್ಷ ಕೋಟಿ ಆಸ್ತಿ ಮಾಡೋನು ಗೊತ್ತಾಯ್ತಾ ನಿಮಗೆ? ಹಾಂ, ಅವನು ಯಾವುದೋ ಒಂದು ಹಳೆ ಗುಜರಿ ಅಂಗಡಿ ಮಡಿಕೊಂಡಿದ್ದವನು ಅಷ್ಟೊಂದು ಕೋಟಿ ಆಸ್ತಿ ಮಾಡೋಕ್ಕೆ ಎಲ್ಲಿಂದ ಬಂತು? ಗೇದಿದ್ದು ನಂಬ್ತಾರ? ಎಲ್ಲರೂ ಹೊಲ ಉತ್ಬಿಟ್ಟು ಮಾಡಿದ್ನ, ಎಲ್ಲ ತೋಟ ಮಾಡಿದ್ನ, ಇವ್ರಿಗೆಲ್ಲ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು? ಅಲ್ಲ, ನೀವು ದುಡ್ಡನ್ನೇ ಮೆದೆ ಹಾಕ್ಕೊಂಡು ಕೂತಿದ್ದೀರಲ್ಲ, ನೀವಿನ್ನೇನು ಉದ್ಧಾರ ಮಾಡಿದ್ರಿ ಹೇಳಿ? ಬಡವ್ರನ್ನ ಬಡವ್ರ ಥರನೇ ಇಟ್ಟಿದ್ದೀರ? ಬೀಳೋದ ಪಾವತಿ ಇಲ್ಲ ಇನ್ನೋದು ಎಷ್ಟು ಕೋಟಿ ಅವ್ರಿ ನಮ್ಮ ದೇಶದಲ್ಲಿ ಗೊತ್ತಾ? 50 ಕೋಟಿಗಿಂತ ಜಾಸ್ತಿ ಅವರೇ. ಅವ್ರ ಡೆವಲಪ್ಮೆಂಟ್ ಬಗ್ಗೆ ಯಾವತ್ತು ನೀವು ಯೋಚನೆ ಮಾಡಿದ್ದೀರಾ? ರಾಮ ಮಂದಿರ ಕಟ್ಟಬೇಡಿ, ಇನ್ನೊಂದು ಕಟ್ಟಬೇಡಿ, ಮಸೀದಿ ಕಟ್ಕೊಂಡ್ರೆ ಕಟ್ಕೊಳ್ಳಿ. ಇದು ಏನು ಗೊತ್ತಾ ನಿಮ್ಗೆ? ಬೇಡ ಬೇಡ ಅಂದರೆ ಸುಮ್ಮನಿರಿ ನೀವು. ರಾಮ ಮಂದಿರ ಕಟ್ಟಬೇಡಿ ಅಂತ ಹೇಳಕ್ಕೆ ನೀವ್ಯಾರು? ನೀವ್ಯಾರು ರಾಮ ಮಂದಿರ ಕಟ್ಟಬೇಡಿ ಅಲ್ಲ, ನೀವು ಸಹಕಾರ ಕೊಡೋದೇ ಬೇಡಪ್ಪ, ನಾವು ಕಟ್ತಾ ಇಲ್ವಾ? ಓ, ಈಗ ಉದ್ಘಾಟನೆ ಮಾಡಬಾರ್ದಾಗಿತ್ತು? ನಮ್ಮ ಇಷ್ಟ, ನಾವು ಯಾವಾಗಾರು ಉದ್ಘಾಟನೆ ಮಾಡಿ ಕಟ್ಟಿರೋದು ನಾವು, ನಾವು ಯಾವಾಗಾರು ಉದ್ಘಾಟನೆ ಮಾಡ್ತೀವಿ. ನೀನು ಬರಲ್ಲ, ಅವನು ಬರಲ್ಲ, ಮತ್ತೊಬ್ಬ ಬರಲ್ಲ, ಇವೆಲ್ಲ ರಾಜಕೀಯ ಬಿಟ್ಬಿಡಿ, ನಿಮ್ಮ ಮನೇಲಿ ಇಟ್ಕೊಳ್ಳಿ. ನೀವು ಒಂದು ಕಡೆ ಈ ಕಡೆ ಚಾಮುಂಡಿ ಬೆಟ್ಟಕ್ಕೂ ಹೋಗ್ತೀರ, ಆಮೇಲೆ ಇನ್ನೊಂದು ಮಾತಾಡ್ತೀರ, ಆ ಕಡೆ ಮೈಸಾಸುರನ್ನು ದಸರಾ ಮಾಡ್ತೀರ, ನೀವು ತೊಟ್ಲು ತೂಗ್ತೀರ, ಮಗನೂ ಜಿಗಿಡ್ತೀರ. ಫಸ್ಟ್ ನೀವು ಸರಿಗಿದ್ದೀರ ನೋಡ್ರಿ, ನೀವು ಸರಿಗಿದ್ದೀರ ನೋಡಿ. ಇನ್ನೊಬ್ಬರು ಸರಿಗಿಲ್ಲ ಅಂತ ಹೇಳೋಕ್ಕೆ ನಿಮಗೇನು ಯೋಗ್ಯತೆ ಐತೆ? ದೇಶದ ಜನ ತೀರ್ಮಾನ ಮಾಡ್ತಾರೆ ಅದನ್ನು ಅಲ್ವಾ? ನೀವು ಬಿ ಜೆ ಪಿನ ಸರಿಗಿಲ್ಲ ಅಂತೀರ, ಅವರು ನಿಮ್ಮನ್ನು ಸರಿಗಿಲ್ಲ ಅಂತೀರ, ಒಟ್ಟಿನಲ್ಲಿ ನೀವು ಇಬ್ಬರು ಪಕ್ಷದವ್ರು ಅವ್ರಿಗೆ ಸರಿಗಿಲ್ಲ, ಇವ್ರು ಸರಿಗಿಲ್ಲ ಅಂದ್ಕೊಂಡೆ ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಾ. ನಮಗೆ ಏನು ಕನ್ಫ್ಯೂಸ್ ಮಾಡಿಬಿಡ್ತಾ ಇದ್ದೀರಾ ನೀವು? ನಿಮ್ಮಿಬ್ಬರಲ್ಲಿ ಯಾರು ಸರಿಗಿದ್ದೀರಾ ಅಂತ ನಾವು ತಾನೇ ತೀರ್ಮಾನ ಮಾಡಿದ್ರು. ನಾವು ಓಟ್ ಹಾಕಿದ ಮೇಲೆ ನಿಮ್ಮ ಯೋಗ್ಯತೆ ಗೊತ್ತಾಯ್ತದೆ ನೋಡಿ. ನೋಡ್ತಾ ಇರ್ತಾರೆ ಅಲ್ಲ ಜನಗಳ್ಗು, ಈಗ ನಮ್ಮ ಮೊದಲು ಥರ ಮೂರ್ಖರಾಗಿಲ್ಲ. ಈಗ ಏನು ಗೊತ್ತೇ, ಅವಾಗ ಈ ಕುದುರೆ ಕಣ್ಣಿಗೆ ಕಟ್ಟಿದಂಗೆ ಒಂದೇ ರಸ್ತೆ ನೋಡ್ಕೊಂಡು ಓಡಾಡಬೇಕಾಯ್ತು, ಬೈಲೆಲ್ಲ ನೋಡ್ಕೊಂಡು ಓಡಾಡ್ತೀವಿ ಈಗ. ಹಂಗಾಗಿ ಆಮೇಲೆ ಇದೆಲ್ಲ ಯಾವುದು ನಮ್ಮ ಏನು ಡೆವಲಪ್ಮೆಂಟ್ ಆಗಿದೆ ಈಗ ಬೆಳೀತದಿಲ್ಲ, ಇಡೀ ಪ್ರಪಂಚ ಐತೆ. ನಮ್ಮಲ್ಲಿ ನಮ್ಮಷ್ಟು ಮೊಬೈಲ್ ಉಪಯೋಗಿಸೋರು ಯಾವನೂ ಇಲ್ಲ, ಒಂದು ಆಡ ಮಕ್ಕಳ ಕೈಲಿ ಮೊಬೈಲ್ ಬಂದಿರ್ತೀವಿ. ನಮ್ಮ ಡೆವಲಪ್ಮೆಂಟ್ ನಮ್ಮ ಖುಷಿ ಇದೆ, 9 ವರ್ಷದ ಆಡಳಿತ ತುಂಬ ಸಂತೋಷ ಇದೆ. ಮುಂದೆ ನಾವು ಕೊಡಬೇಕಾದ ಜನ ಕೊಟ್ಟೆ ಕೊಡ್ತಾರೆ, ನಿಮ್ಗೆ ಯಾರು ಕೊಡಬೇಕು ಅವ್ರು ಕೊಟ್ಕೊಳ್ಳಿ. ನಿಮ್ಗೆ ಆಡಳಿತ ಸಿಕ್ಕರೆ ನೀವು ಮಾಡಿ, ನಮ್ಗೆ ಆಡಳಿತ ಸಿಕ್ಕರೆ ನಾವು ಮಾಡ್ತೀವಿ. ನಾವೇನು ಅನ್ನೋದು ಈಗಾಗಲೇ ಪ್ರೂವ್ ಮಾಡಿದ್ದೀವಿ, ಇಡೀ ವಿಶ್ವಕ್ಕೆ ಗೊತ್ತೈತೆ. ಇನ್ನು ಮುಂದೆ ನೀವೇನು ಅನ್ನೋದು ತೋರಿಸಿ, ನೀವು ಅಷ್ಟು ತುಂಬ ಒಳ್ಳೆಯ ಸಾಧನೆ ಮಾಡಿದರೆ ನಿಮ್ಮನ್ನ ಜನನೇ ಗೆಲ್ಲಿಸ್ತಾರೆ ಅಲ್ವಾ? ಏನಂದರೆ ಇರೋದು 3-4 ಜಾತಿ, ಅವರಲ್ಲಿ ಯಾಕಪ್ಪ ನೀವು ಕಿತ್ತಾಡ ತಂದಿಟ್ಬಿಟ್ಟು ಕಂಡವ್ರ ಮನೆಗೆ ಬೆಂಕಿ ಇಟ್ಬಿಟ್ಟು ನೋಡೋ ಕೆಲಸ ಯಾಕೆ ಮಾಡ್ತೀರಾ? ಅವರು ನಮ್ಮ ಮಧ್ಯಾಹ್ನ ಬದುಕಬೇಕು ತಾನೇ? ಈಗ ಕೋಮು ಗಲ್ಬೆ ಅಂದಾಗ ನಾವು ಮುಸ್ಲಿಮ್ಸ್ಗೆ ಏನಾದ್ರು ಬೇರೆ ಕಾನ್ವರ್ ಮಾಡೋರ ಸೆಂಟ್ರಲಿಂದ? ನಮ್ಗೆ ಬಂದಿದ್ದೆಲ್ಲ ಅವ್ರಿಗೂ ಬರ್ತಿರ್ತಾನೆ, 5 ಕೆಜಿ ನಮ್ಗೆ ಬಂದಿದ್ದು ಅವ್ರಿಗೂ ಬರ್ತಿರ್ತಾನೆ. ಕ್ರಿಶ್ಚಿಯನ್ಗೆ ಬರಲ್ವಾ, ಬೌದ್ಧರಿಗೆ ಬರಲ್ವಾ, ಸಿಖ್ಖರಿಗೆ ಬರಲ್ವಾ? ಯಾರು ಬಿಲೋದ ಪಾವಟಿಲ್ ಏನಾದ್ರು ಅವ್ರಿಗೆ ಬಂದೇ ಬರುತ್ತೆ ಅಲ್ವಾ? ಬೇರೆ ನಿಮ್ಮ ಓ ಸಾಬ್ರಿಗೆ ಬೇರೆ ರಸ್ತೆ ಮಾಡಿದ್ವ, ಕ್ರಿಶ್ಚಿಯನ್ಗೆ ಬೇರೆ ರಸ್ತೆ ಮಾಡಿದ್ದೀವ, ಬೇರೆ ಜನಾಂಗಕ್ಕೆ ಬೇರೆ ರಸ್ತೆ ಮಾಡಿದ್ವಿ. ಎಲ್ಲರೂ ಆ ರಸ್ತೆಯಲ್ಲೇ ಓಡಾಡಬೇಕು, ಅದೇ ಅಲ್ಲಿಂದ ಬರೋದು ಎಲ್ಲನೂ.
ಜಲ್ದಲ್ ಮಿಷಿನ್ ಯಾವ್ದು ಮಾಡಿಲ್ಲ ಹೇಳಿ, ಮನೆ ಮನೆಗೆ ನಲ್ಲಿ ಎಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಗೂ ಹೋಗೋ ಅಂತ ಅನುಕೂಲ ಮಾಡಿಕೊಟ್ಟಿಲ್ಲ. ಬಾ ಇನ್ನೇನು ಮಾಡಬೇಕು, ಒಂದೇ ಬಂದ ಮನುಷ್ಯ ಎಲ್ಲ ನಿಮ್ಮ ಸ್ವರ್ಗ ತಂದು ಇಳಿಸ್ಬಿಡೋಕ್ಕಾಯ್ತು ಸರ್ ಒಂದೇ ಸತಿ? ನೀವು 70 ವರ್ಷದಲ್ಲಿ ನೀವು ಏನು ಸ್ವರ್ಗನೂ ಇಳಿಸ್ಲಿಲ್ಲ, ಈಗೇನು ಮಾಡಿದ್ದೀರಾ? ಮನೆಗಳು ಎಷ್ಟು ಕೊಟ್ಟವ್ರೆ, ಉಜ್ವಲ ಗ್ಯಾಸ್ ಎಷ್ಟು ಕೊಟ್ಟವ್ರೆ, ಅವೆಲ್ಲ ಲೀಸ್ ತೆಗೀರಿ. ನೀವೇನೇನು ಮಾಡಿದಿರ ಲೀಸ್ ತಗೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ, ಅವಾಗ ಟೀಕೆ ಮಾಡಿ. ಟೀಕೆನು ಆರೋಗ್ಯಕರವಾಗಿರಬೇಕು. ವಿರೋಧ ಮಾಡೋಕ್ಕೋಸ್ಕರ ನೀವು ವಿರೋಧ ಪಕ್ಷ ವಿರೋಧಿ ಅಂತ ಕೂತ್ಕೊಂಡ್ಬಿಟ್ರೆ ಇನ್ನೇನು ಹೇಳವ ಜನ, ನಾವೇನು ಪೆದ್ರ? ನೀವು ವಿರೋಧ ಮಾಡಿದಟ್ಟಿಗೆ ನಿಮ್ಮದು ಸರಿ ಅಂತ ಹೆಂಗೆ ಹೇಳ್ಬಿಡ್ತಾರೆ? ವಿರೋಧ ಮಾಡೋಕ್ಕೋಸ್ಕರ ವಿರೋಧ ಮಾಡಬೇಡಿ. ಅದು ನ್ಯಾಯಯುತವಾಗಿ ಆ ವಿರೋಧ ಮಾಡಿದ್ರೆ ಅದರಲ್ಲಿ ಒಂದು ತರ್ಕ ಇರಬೇಕು. ಅಲ್ಲ, ಜೊತೆಗೇನಂದರೆ ಈಗೆಲ್ಲ ವಿದ್ಯಾವಂತರಾಗವ್ರೆ, ತಪ್ಪಾದ್ರು ಸರಿಯಾದ್ರು ಅರ್ಥ ಮಾಡ್ಕೊಳ್ತಾರೆ. ಇವ್ರ ವಿರೋಧನೇ ಜನ ವಿರೋಧಿಸ್ತಾರೆ ಅವಾಗ ಅಲ್ವೇ? ಖಂಡಿತವಾಗ್ಲೂ ನಿಜವಾಗ್ಲೂ ಅದು ತಪ್ಪಿನ ಕೆಲಸ ಆದಾಗ ನೀವು ವಿರೋಧಿಸಿ. ರಾಮ ಮಂದಿರ ಕಟ್ಟಿರೋದು ತಪ್ಪು, ಅದು ಡಲ್ಗಾಕ್ಬೇಕಾಯಿತು. ಜನ ಕೊಟ್ಟಿರೋ ದುಡ್ಡು ದೇಣಿಗೆ ಜನಗಳದ್ದು, ಸರ್ಕಾರದ ಒಂದು ಪೈಸ ಇಲ್ಲ ಅಲ್ಲಿ, ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಅಲ್ವೇ ಜನಗಳು ಕೊಟ್ಟಿರೋದು. ಅಷ್ಟು ಚೆನ್ನಾಗಿ ನಿಮ್ಮ ಲೈಫಲ್ಲಿ ಕಟ್ಟೋಕ್ಕಾಗಲ್ಲ, ಕಟ್ತಾ ಇರೋ ಅಂದ ಚಂದನ ನೋಡಿ ಖುಷಿ ಪಡ್ರಿ. ಹೋಗ್ದಿರೆ ನಿಮ್ಮ ಯೋಗ್ಯತೆ ಏನೂ ಜನಗಳಿಗೆ ಗೊತ್ತಾಯ್ತದೆ ಅಲ್ವಾ? ಮೋದಿ ಮಾಡಬಾರ್ದು, ನೀವೇ ಹೋಗಿ ಮಾಡಿ. ನಿಮ್ಮನ್ಯಾರು ಬೇಡ ಅಂದ್ರೆ, ನಿಮ್ಮ ಪೂಜೆ ಮಾಡಬೇಡ ಅಂದವ್ರ, ಬರಬೇಡ ಅಂದವ್ರ, ಒಂದು ದೇವಸ್ಥಾನಕ್ಕೆ ಒಂದು ಚರ್ಚ್ಗೆ ನಮ್ಮ ಮಸೀದಿಗೆ ಬಿಟ್ಬಿಡ್ತಾರಾ? ಬಿಡ್ತಾರ ಕೇಳ್ರಿ, ನಮ್ಗೆ ಮಸೀದಿಗೆ ಬಿಡ್ತಾರ ಕೇಳಿ. ಹೋಗಲಿ, ಅವ್ರ ಮನೆ ಹೆಂಗಸರಿಗೆ ಮಸೀದಿಗೆ ಕರ್ಕೊಂಡು ಹೋಗಿಲ್ಲ. ಹಿಂದೂಗಳು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಸಾಬರು ಧರ್ಮಸ್ಥಳದ ದೇವಸ್ಥಾನಕ್ಕೆ ಬರ್ತಾರೆ. ನಾವು ಬರಬೇಡ ಅಂದಿದ್ದೀವ, ನಮ್ಮನ್ನು ಮಸೀದಿ ಒಳಗೆ ಬಿಡಲಿ ನೋಡೋಣ. ಇವೆಲ್ಲ ಸರಿ ನಿಮಗೆ, ರಾಮ ಮಂದಿರ ಕಟ್ಟೋದು ಮಾತ್ರ ತಪ್ಪು. ಏನೋ ಒಟ್ಟಿನಲ್ಲಿ ಏನಂದರೆ, ಜನ ಆ ಜನ ಈ ಜನ ನೆತ್ಕಟ್ಟಿ ನಿಮ್ಮ ಬೆಳೆ ಕಾಳು ಬೇಯಿಸ್ಕೊಂಡಿದ್ದೀನಿ, ನೀವು ದುಡ್ಡು ಮಾಡ್ಕೊಂಡು ಆ ಕಡೆ ಈ ಕಡೆ ನೀವು ಚೆನ್ನಾಗಿರ್ತೀರ ಅಲ್ವಾ? ಇದೆಲ್ಲ ಬಿಡಿ, ನೀವು ಯಾರು ಇಲ್ಲಿ ದುಡ್ದೆ ನಮ್ಮ ಥರ ಬೆವ್ರು ಸುಡ್ದು ದುಡ್ದು ಏನು ದುಡ್ಡು ಸಂಪಾದನೆ ಮಾಡಿಲ್ಲ ನೀವು. ನೀವು ಏನು ಭಾಳ ಕಷ್ಟಪಟ್ಟು ನಿಮ್ಮ ಮನೆ ಆಸ್ತಿ ಮಾಡಿ ಬಂದು ದುಡ್ಡು ಮಾಡಿದ್ದೀರಾ? ಒಂದು ಸತಿ MLA ಅದೇ ಅಡುಗೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊತೀರ, ಮಾತಾಡ್ತಾವ್ರೆ ಸಿಕ್ಕಾಬಿಟ್ಟೆ ಐತೆ. ಅದೇನೆಂದರೆ ಜನನೂ ಅರ್ಥ ಮಾಡ್ಕೊತಾರೆ, ವಿದ್ಯಾವಂತರಾಗವ್ರೆ, ತಿಳುವಳಿಕೆ ಐತೆ. ಈಗ ಸರಿಯಾವುದು ತಪ್ಪಾದು, ಒಂದು ಹಳ್ಳಿ ಹಳ್ಳಿಯಲ್ಲಿ ಇದು ಏನೂ ತಿಳುವಳಿಕೆ ಇಲ್ಲದಾದ್ರೆ ಇವನು ಮಾಡ್ತಾರೆ ಅದೆಲ್ಲ ಸರಿಗಿಲ್ಲ, ನಮ್ಗೆ ಇದೆಲ್ಲ ಬೇಕಾಗೇ ಇರಲಿಲ್ಲ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದೆವು ಅಂತಾರೆ. ನೀವೇನೇನು ಮಾಡಿದ್ದೀರಾ ಈಗ? ಅದೆಲ್ಲ ಗ್ಯಾರಂಟಿಗಳು ಯಾರ್ದು, ನಿಮ್ಮ ಮನೆ ಮಠ ಮಾರ್ಬಿಟ್ಟು ಅದೆಲ್ಲ ದುಡ್ಡು ಕೊಡ್ತಾ ಇದ್ದೀರಾ ನಮ್ಮಲ್ಲಿ ಈ ಕಡೆ? ಅದಕ್ಕೆ ಅದಕ್ಕೆ ಕಮ್ಮಿ ಕೊಟ್ಬಿಟ್ಟು ಇಲ್ಲಿ ಕುಡಿಯೋವನಿಗೆ ಒಂದು ಕ್ವಾರ್ಟರ್ಗೆ 40 ರೂಪಾಯಿ ಜಾಸ್ತಿ ಏರಿಸ್ತಾಯಿದ್ದೀರಾ, ತಿರ್ಗಾ 20 ರೂಪಾಯಿ ಜಾಸ್ತಿ ಮಾಡ್ತೀರಾ? ಯಾರಪ್ಪನ ದುಡ್ಡದು? ನಮಗೆ 2,000 ಕೊಟ್ಬಿಟ್ರೆ ನಾವು ಕುಡಿದು ಹಾಳಾಗೋಯ್ತೀವಿ ಅಂದರೆ ಹೆಂಗಸರು ಕೊಟ್ಬಿಟ್ರಿ, ಈಗ ನಾವೇನು ಕುಡಿಯೋಕ್ಕೆ ಬಿಟ್ಬಿಟ್ಟಿದ್ದೀವಿ. ಹಂಗಾರೆ ನೀವು ಇದನ್ನೆಲ್ಲ ಯಾವುದೋ ಲಿಕ್ಕರ್ ಇದನ್ನೆಲ್ಲ ತೆಗ್ದಾಕ್ಬಿಡಿ, ಬ್ಯಾನ್ ಮಾಡಿ, ಕುಡಿದು ಹಾಳಾಗೋಯ್ತಾರಲ್ಲ ಅಲ್ವಾ? ಮತ್ತೆ ಅಲ್ಲಿಂದ ನಿಮ್ಮ ಮ್ಯಾಕ್ಸಿಮಮ್ ಆದಾಯ ತಗೋತೀರ, ಅದನ್ನು ನೀವು ಹೇಳ್ತೀರಾ ನಾವು ಕುಡಿದ್ಬಿಡ್ತೀವಿ ಅಂತ. ನೀವು ಹೇಳಿದ್ರು ಕುಡಿತೀವಿ, ಹೇಳದೇ ಇದ್ರೂ ಕುಡಿತೀವಪ್ಪ ನಾವು. ನಿಮ್ಗೆ 2,000 ಕೊಟ್ಟಿದ್ರು, ಹಂಗಾರೆ ಗಂಡಸ್ರು ಯಾರು ಓಟೆ ಹಾಕಿಲ್ವಾ? ಬರೀ ಹೆಂಗಸ್ರಿಗೆ ಮಾತ್ರ ಓಟ್ ಹಾಕಿರೋದ? ಎಲ್ಲ ಬಗ್ಗೆ ಹೆಂಗಸ್ರಿಗೆ ಮಾತ್ರ ಗಂಡಸ್ರು ಇನ್ನೊಂದು ಇನ್ಮೇಲೆ ಓಟ್ ಹಾಕಂಗಿಲ್ವಾ? ಗಂಡಸ್ರುಗಳು ಓಟ್ ಹಾಕಿಲ್ವಾ? ಅಲ್ಲಪ್ಪ, ಬರೀ ಹೆಂಗಸ್ರೇ ಹಾಕಿದ್ರೆ ಓಕೆ, ನೀವು ಹೆಂಗಸ್ರಿಗೆ ಮಾಡಿ. ಹಂಗಾರೆ ನಮ್ಮ ಗಂಡಸ್ರಿಗೆ ಹೋಗಲಿ, 60 ವರ್ಷ ಆದವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಡ್ರಿ, ಅವ್ರಿಗೊಂದು ಸ್ವಲ್ಪ ಇದನ್ನ ಪಿಂಚಿನ ಜಾಸ್ತಿ ಮಾಡಿಕೊಡಿ. ನೀವೆಲ್ಲ ಬೆಲೆ ಜಾಸ್ತಿ ಮಾಡ್ತಾ ಇದ್ದೀರಾ, ವೃದ್ಧರಿಗೆ ಮಾಡಿ, ಆಮೇಲೆ ಹ್ಯಾಂಡಿಕ್ಯಾಪ್ಗಳಿಗೆ ಮಾಡಿ, ಆ ಮಕ್ಳಿಗೆ ಓದೋಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡಿ. ನೀವು ಈ ಕಡೆ ಒಂದು ಕಡೆ ದೊಡ್ಡ ದೊಡ್ಡ ಕಾಲೇಜ್ಗಳು ನೀವೇ ನಿಮ್ಮ ನಿಮ್ಮ ಹೆಸರುಗಳಲ್ಲೇ ಇರೋದು, ದೊಡ್ಡ ದೊಡ್ಡ ಶುಗರ್ ಇಂಡಸ್ಟ್ರಿಗಳು ನಿಮ್ಮ ನಿಮ್ಮ ಹೆಸರಲ್ಲೇ ಇರೋದು, ನಮ್ಗಳ ಹೆಸರಲ್ಲೇನೈತೆ? ನಮ್ಮ ದುಡ್ಡು ಕಿತ್ತು ನಮಗೆ ಕೊಡೋಕ್ಕೆ ನೀವೇನು ನಿಮ್ಮ ಮನೆ ದುಡ್ಡಿಂದ ಏನಾದ್ರು ಕೊಟ್ಬಿಡ ಹಂಗೆ ಆಡ್ತೀಯಾರಪ್ಪ? ನಮ್ಮ ದುಡ್ಡು ನಮಗೆ ತಾನೇ ಕಿತ್ತು ಕೊಡ್ತಾರೆ. ಹೆಂಡತಿ ತಾವ ನಾವು ಕುಡಿಬೇಕಂದ್ರೆ ಹೆಂಡತಿ ತಾವೇ ಕಿತ್ಕೊಂಬರೋದು ದುಡ್ಡಾ? ಆ 2,000 ಕೊಟ್ಬಿಡೋಟ್ಗೆ ದೇವಸ್ಥಾನದಲ್ಲಿ ಆದಾಯ ಜಾಸ್ತಿ ಆಗೋಯ್ತಂತೆ, ಅದು ಹೆಂಗಪ್ಪ ಆದಾಯ ಜಾಸ್ತಿ ಆಗೋಯ್ತದೆ? ಈ ಕಡೆ ಬಸ್ಸಲ್ಲಿ ಹೋಗೋಕ್ಕೆ ಅದಕ್ಕೆ ಎಲ್ಲಿಂದ ಒಂದು ಟೈರು ಇಲ್ಲ ಡೀಸೆಲ್ಲು, ಅವ್ರಿಗೆ ಸಂಬಳ ಸಾರಿಗೆ ಆ ಡೆವಲಪ್ಮೆಂಟು, ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಏನು ಹೇಳೋಕ್ಕೂ ಒಂದು ಇರಬೇಕು, ಹೇಳ್ಕೊಳ್ಳಿ. ನಾವು ಯಾವುದೇ ಪಕ್ಷದ ಪರ ಅಥವಾ ಯಾವುದೇ ಪಕ್ಷದ ವಿರೋಧ ಇಲ್ಲ. ನೀವು ಮಾಡ್ತಾ ಇರೋದು ಸರಿಗೈತೆ ಅಂತ ನೀವು ಅನ್ಕೊಳ್ಳೋದಾದ್ರೆ, ಅವ್ರು ಮಾಡ್ತಾ ಇರೋದು ಅವ್ರಿಗೆ ಸರಿಗೈತೆ ಬಿಡಿ. ಅವ್ರು ಮಾಡಿರೋ ಬೇರೆ ಡೆವಲಪ್ಮೆಂಟ್ ಹೇಳ್ತಾ ಇಲ್ಲ, ನೀವು ಬರೀ ರಾಮ ಮಂದಿರದ ಒಂದು ಬೆಳೆ ಮಾಡಿ ತೋರಿಸ್ತಾ ಇದ್ದೀರಾ.
ಜನಗಳು ಮೂರು ಕೂಡ ಅನ್ಕೊಂಬಿಟ್ಟಿದ್ದೀರ, ರಾಮನಗರ ಕಟ್ಬೇಕು ಕಟ್ತೀವಿ, ಹಂಗಾರೆ ಅವಾಗ ಯಾಕೆ ಸುಮ್ಮನಿದ್ರಿ, ಅವಾಗ ಯಾಕೆ ಸುಮ್ಮನ್ರಿ, ರಾಮಂದ್ರ ಹೊಡೆದಾಗ ಯಾಕೆ ಸುಮ್ಮನಿದ್ಬಿಟ್ರಿ, ಇದನ್ನ ಹೊಡೆದ್ವಲ್ಲಪ್ಪ ಬಾಬ್ರಿ ಮಸೀದಿ ಹೊಡೆದ್ರಲ್ಲಪ್ಪ, ಅವಾಗ ಯಾಕೆ ಸುಮ್ಮನಿದ್ರಿ, ದೊಡ್ಡ ಹೋರಾಟ ಮಾಡ್ಬಿಡ್ರಿ, ಈಗ ಬಾಬ್ರಿ ಮಸೀದಿಗೆ ಕಟ್ಟಕ್ಕೆ ಶುರು ಮಾಡಿದಾಗಲೇ ಹೋರಾಟ ಮಾಡ್ಬಿಡ್ರಪ್ಪ, ಅದು ಇನಾಗ್ರೇಷನ್ ಮಾಡಿದಾಗಲೇ ಸರಿಗಿಲ್ಲ ಅಂತ ಆಗ್ಲಿಂದಾನೆ ನೀವು ಹೇಳ್ಕೊಂಬರ್ಬ್ರಿ, ಅದ್ರ ಡೆವಲಪ್ಮೆಂಟು ಅದ್ರದ್ದು ಅಂದಾಚಂದ ನೋಡಿ ನಿಮ್ಮ ಕೈಲಿ ಸೈಡ್ಸ್ಕೊಳ್ಳೋಕ್ಕಾಯ್ತಲ್ಲ, ಒಟ್ಟು ರೀ ನಿಮಗೆ, ನಿಮ್ಮ ಮನೆಗಳು ಮಾತ್ರ ದೂರ ಯಾಕೆ ಕಟ್ಕೋಬೋದು ನೀವು, ಹ್ಞೂ ನಿಮ್ಮ ಮನೆ ಟಾಯ್ಲೆಟಲ್ಲಿ ಚಿನ್ನದ್ದು ಏನಾದ್ರು ಹಾಕ್ಸ್ಕೋಬೋದು, ರಾಮಂದ್ರ ಕಟ್ಟಬಾರ್ದು. ನಮಗೂ ನಾವು ನಮ್ಮ ಅನುಭವದಲ್ಲಿ ನೋಡಿದ್ವಿ, ಎರಡು ಮೂರು ಥರ ಸರ್ಕಾರಗಳು ನೋಡಿದ್ದೀವಿ, ಸಮ್ಮಿಶ್ರನೂ ನೋಡಿದ್ದೀವಿ. ಒಂದು ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರ ದೇವೇಗೌಡರು ಪ್ರಧಾನಿ ಆದರು, ಆ ಟೈಮಲ್ಲಿ ಎಷ್ಟು ಜನ ಎಷ್ಟು 21 ಪಕ್ಷ ಕಟ್ಕೊಂಡು ಮಾಡಿದ್ರು, ಅದೇ ಟೈಮಲ್ಲಿ ಜ್ಯೋತಿ ಬಸ್ಗೆ ಅವಕಾಶ ಇತ್ತು, ಜ್ಯೋತಿ ಬಸ್ ಹೇಳಿದ್ರು ಇಷ್ಟೊಂದು ಪಕ್ಷ ಕಟ್ಕೊಂಡು ನಾನು ಮಾಡಿಕ್ಕಿಲ್ಲ ಅಂತ. ಜ್ಯೋತಿ ಬಸ್ಸು ತನ್ನ ಮಗನ ಮೇಲೆ ತನಿಖೆ ಮಾಡಿಸ್ತವ್ರು ಅವರು ಲೈಟ್ ಹಗರಣದಲ್ಲಿ. ಜ್ಯೋತಿ ಬಸ್ಸು 25 ವರ್ಷ ಮುಖ್ಯಮಂತ್ರಿ ಆಗಿದ್ರು ಅಲ್ವಾ. ಏನು ನೀವೆಲ್ಲ ಈಗ ಬಂದ್ಬಿಟ್ಟು ನಿಮ್ಮ ಲೆವೆಲ್ ನಿಮ್ಮ ಮುಗ್ನೇರಕ್ಕೆ ನೀವು ಮಾತಾಡ್ಬಿಟ್ರೆ, ಯಾರನ್ನ ವಿಷಯ ಇತಿಹಾಸ ಗೊತ್ತಿಲ್ಲದೆ ಇರೋನು ರಾಜಕೀಯ ಗೊತ್ತಿಲ್ಲದೆ ಇರೋನು ನಿಮ್ಮ ಪರ ಮಾತಾಡಬೇಕಷ್ಟೇ. ನಮ್ಮ ಅನುಭವದಲ್ಲಿ ನಾವು ಅಲ್ಲಿಂದ ನೋಡ್ಕೊಂಬಂದಿದ್ದೀವಿ, ಜ್ಯೋತಿ ಬಸು ಕಾಲದಿಂದ ನೋಡ್ಕೊಂಬಂದಿದ್ದೀವಿ, ಇಂದಿರಾ ಗಾಂಧಿನ ನೋಡಿದ್ದೀವಿ, ನೆಹರು ಒಬ್ಬರು ನೋಡಿಲ್ಲ ಅನ್ಕೋಬೋದು, ಇಂದಿರಾ ಗಾಂಧಿನ ನೋಡಿದ್ದೀವಿ, ಉಕ್ಕಿನ ಮನಸ್ಸಿ ಓಕೆ ಆಯಾಮ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ, ಅಪ್ಪಪ್ಪ ಒಂದು ಎಂಡೆಂಗ್ಸ್ನ ಸಾಯಿಸಿದ್ರು ನಾವೀಗಲೂ ಖಂಡಿಸ್ತೀವಿ ಅದನ್ನು ಅಲ್ವಾ. ಅವ್ರ ಸೆಕ್ಯೂರಿಟಿಗಳನ್ನೇ ಅವ್ರು ಸಾಯಿಸಿದ ತಪ್ಪಲ್ವಾ, ಅವ್ರ ಪಕ್ಷ ಯಾವ್ದಾದ್ರು ಇರ್ಬೋದು ತಪ್ಪನ್ನು ತಪ್ಪು ಅಂತಲೇ ಹೇಳ್ತಾನೆ, ರಾಜೀವ್ ಗಾಂಧಿಗೆ ಸಾಯಿಸಿದ ತಪ್ಪುತ್ತಾನೆ, ಅದೆಲ್ಲ ತಪ್ಪೇ. ಯಾವುದು ಒಬ್ಬ ವ್ಯಕ್ತಿನ ಆ ಪೋಸ್ಟಲ್ಲಿರೋ ಸ್ಥಾನಮಾನ ಏನು ಇಡೀ ವಿಶ್ವಕ್ಕೆ ಗುರುತಿಸೋಂಥವ್ರನ್ನ ನೀವು ಕೊಂದಾಕ್ಬಿಟ್ರೆ ನಮ್ಮ ದೇಶಕ್ಕೆ ಅವಮಾನ ಅಲ್ವಾ. ರಾಜೀವ್ ಗಾಂಧಿನಾಗಲಿ ಇಂದಿರಾ ಗಾಂಧಿನಾಗಲಿ ಕೊಂದವರು ನಾವು ಈಗಲೂ ಅಕ್ಷಮ್ಯ ಅಂತೀವಿ, ಅವ್ರನ್ನ ಖಂಡಿಸ್ತೀವಿ, ನಾವು ವಿರೋಧಿಸ್ತೀವಿ ಅಂಥವ್ರನ್ನ. ನೀವು ಎಂಡೆಂಗ್ಸ್ನ ಸಾಯಿಸ್ಬಿಟ್ರಿ ಅಂದರೆ ನೀವೇನು ದೊಡ್ಡ ಗಂಡಸ್ರ ನೀವು, ಅದೆಲ್ಲ ತಪ್ಪಲ್ಲ. ಪಕ್ಷ ಯಾವುದಾದ್ರು ಇರಲಿ, ಅವಾಗೇನು ಬಿ ಜೆ ಪಿ ಇರಲೇ ಇಲ್ಲ, ಇಡೀ ಫಸ್ಟು ಜನತಾ ಪಕ್ಷದಲ್ಲಿ ಜಯಪ್ರಕಾಶ್ ನಾರಾಯಣ ಚಳುವಳಿಯಲ್ಲಿ ಅದು 77ನೇ ಇಸ್ವಿಲಿ ಎಷ್ಟು ಕಷ್ಟಪಟ್ಟವ್ರೆ ಇವರು. ಇದನ್ನು ತಂದಿದ್ದು ಯಾವುದು, ಎಮರ್ಜೆನ್ಸಿ ತಂದಿದ್ದು ತಪ್ಪಲ್ವಾ, ಎಲ್ಲ ರಾಜಕೀಯದವ್ರನ್ನೂ ಒಳಕ್ಕೆ ಹಾಕ್ಬಿಟ್ಟು. ಹಂಗೆ ಅವರು ಒಳ್ಳೇದು ಮಾಡಿರೋದನ್ನು ಹೇಳ್ತೀವಿ, ಕೆಟ್ಟದ್ದು ಮಾಡಿರೋದನ್ನು ಹೇಳ್ತೀವಿ, ಬರೀ ಒಳ್ಳೇದನ್ನು ಮಾತ್ರ ಹೇಳಲ್ಲ ನಾನು. ಒಳಗಾಕ್ಬಿಟ್ಟು ಇಡೀ ನಾನು ಒಬ್ಬರೇ ಹೇಳ್ತೀನಿ, ಕಡೆಗೆ ಸೋಲಿಸ್ರ ಅಲ್ಲಿಂದ ಬಂದಿದ್ದೇನೆ, ಚಿಕ್ಕಮಂಗ್ಳೂರಲ್ಲಿ ನಿಂತ್ಕೋಬೇಕಾಯ್ತು ಅಯ್ಯಮ್ಮ, ರಾಜ್ಕುಮಾರ್ ಓಡೋಗಿ ಕಾಡಲ್ಲಿ ಹೊಸ್ಕೊಂಡ್ರು, ಯಾರು ರಾಜ್ಕುಮಾರ್ ಅಂತ ಅವಾಗ ಕೇಳಿದ್ದು ಇಂದಿರಾ ಗಾಂಧಿ, ರಾಜ್ಕುಮಾರ್ ಹೆಸರು ಅವಾಗ ಬೆಳಕಕ್ಕೆ ಬಂದಿದ್ದು ಅಲ್ವಾ. ಅಯ್ಯೋ ನಂಗೆ ರಾಜಕೀಯ ಬೇಡ ಅಂತ ಕೂಡ ಕಾಡಲ್ಲಿ ಸೇರ್ಕೊಂಡಿದ್ರು, ನಾವು ಗೆಲ್ಸ್ಕೊಟ್ಟಿದ್ರು ಇಲ್ಲಿ. ಆಮೇಲೆ ಇವು ಸೋನಿಯಾ ಗಾಂಧಿನ ಬಳ್ಳಾರಿಲಿ ಕರ್ಕೊಂಬಂದು ನಿಲ್ಲಿಸ್ರು ಅಲ್ವಾ, ಗೆಲ್ಲಿಸ್ರು ತಾನೇ. ಈಗ ನಿಮ್ಗೆ ಎಲ್ಲೋ ಕ್ಷೇತ್ರ ಅಲ್ಲಿ ಇದಿಲ್ಲ ಅಂದಾಗ ಇಲ್ಲಿಗೆ ಬಂದು ನಿಂತ್ಕೊತೀರ ಕರ್ನಾಟಕಕ್ಕೆ, ಕರ್ನಾಟಕ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಮಾತಾಡಿ, ಅವ್ರು ಮಾಡಿರೋದನ್ನು ನೀವು ಈಯಾಳಿಸ್ಬೇಡಿ, ನಿಮ್ಮ ಕೈಲಿ ಆದರೆ ಸೈಡ್ಸ್ಕೊಳ್ಳೋಕ್ಕಾದ್ರೆ ಸೈಡ್ಸ್ಕೊಳ್ಳಿ, ಇಲ್ಲದೆ ನೀವು ಡೆವಲಪ್ಮೆಂಟ್ ಮಾಡಿ ನೀವು ಅವ್ರಿಗಿಂತ ಚೆನ್ನಾಗಿ ಮಾಡಿ ತೋರಿಸಿ ಅವಾಗ ಜನ ಒಪ್ಕೋತಾರೆ ನೀವು.